ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ವಲಯ ಅರಣ್ಯಾಧಿಕಾರಿ ಮತ್ತು ಉಪವಲಯ ಅರಣ್ಯಾಧಿಕಾರಿ ಹುದ್ದೆಯ ನೇಮಕಾತಿಯಲ್ಲಿ ಬಿಎಸ್ಸಿ ಅರಣ್ಯಶಾಸ್ತ್ರ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಮಾಡುವಂತೆ ಕರ್ನಾಟಕ ಅರಣ್ಯ ಪದವೀಧರರು ಮತ್ತು ವಿದ್ಯಾರ್ಥಿಗಳ ಸಂಘ ಒತ್ತಾಯಿಸಿದೆ. ಕಳೆದ 7 ದಿನಗಳಿಂದ ತರಗತಿ ಬಹಿಷ್ಕರಿಸಿರುವ ವಿದ್ಯಾರ್ಥಿಗಳು ನಗರದ ಹಳೆಯ ಖಾಸಗಿ ಬಸ್ ನಿಲ್ದಾಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ಮೂಲಕ ಸಾಗಿ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ನಗರದ ಜನರಲ್ ತಿಮ್ಮಯ್ಯ ವೃತ್ತದ ಬಳಿ ಮಾನವ ಸರಪಳಿ ರಚಿಸಿ ಅಸಮಾಧಾನ ವ್ಯಕ್ತಪಡಿಸಿದರು. ಬೀದಿ ನಾಟಕದ ಮೂಲಕ ಅರಣ್ಯ ಶಿಕ್ಷಣದ ಮಹತ್ವವನ್ನು ಸಾರಿದರು. ಟಿಎಂ ವಿಜಯ ಭಾಸ್ಕರ್ ಅವರು ಸಲ್ಲಿಸಿರುವ 6ನೇ ಆಡಳಿತ ಸುಧಾರಣಾ ವರದಿಯ ಅಧ್ಯಾಯ 4ರ ಅಧಿಸೂಚನೆ ಸಂಖ್ಯೆ 81 ಕೈಬಿಡುವಂತೆ ಒತ್ತಾಯಿಸಿದರು. ಅರಣ್ಯ ವಿದ್ಯಾಲಯದ ವಿದ್ಯಾರ್ಥಿಗಳಾದ ಸೌಮ್ಯ, ಸುಹಾಸ್, ಕೀರ್ತನ, ನವನೀತ್, ಆಕಾಶ್, ಆನಂದ್, ಮನೋಜ್, ಚೇತನ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಫಾರೆಸ್ಟ್ರಿಯನ್ನು 4 ವರ್ಷ ಅಧ್ಯಯನ ಮಾಡಿಬಿಟ್ಟು ಬಂದಿರ್ತೀವಿ. ನಮಗೆ ಯಾವುದೇ ಒಂದು ಖಾಸಗಿ ಹುದ್ದೆಗಳಲ್ಲೂ ಕೂಡ ನಮಗೆ ಒಂದು ನೇಮಕಾತಿ ಸಿಗಲ್ಲ. ಹಾಗಾಗಿ ನಾವೇನು ಕನಿಷ್ಠ ವಿದ್ಯಾರ್ಹತೆ ಬೇಕು ಅಂತ ಕೇಳ್ತಿದೀವಲ್ಲ, ಇದು ನಮ್ಮ ಹಕ್ಕು. ನಮ್ಮ ಹಕ್ಕಿಗೋಸ್ಕರ ನಾವು ಕೇಳ್ತಾ ಇರೋದು. ಇದು ನಮಗೆ ಬೇಕೇ ಬೇಕಾಗುತ್ತೆ. ಯಾಕೆ ಅಂದರೆ ನಾವು 4 ವರ್ಷ ನಾವೇನು 4ನೇ ವರ್ಷದಲ್ಲಿ ಸರ್ ನಾವು ರಾವೆ ಅಂತ 3 ತಿಂಗಳು ಏನು ಹೋಗ್ತಿದ್ದೀವಲ್ಲ ಟ್ರೈನಿಂಗು, ಅದರಲ್ಲಿ ನಮಗೆ ಪ್ರತಿಯೊಂದು ಇರುತ್ತೆ. ಯಾಕೆ ಅಂದರೆ ಯಾವುದೇ ಒಂದು ಡಿಗ್ರಿ ಕೋರ್ಸಲ್ಲೂ ಕೂಡ ನಮಗೆ ಒಂದು ಇದಿರುವುದಿಲ್ಲ. ನಮ್ಮ ಪ್ರಾಣಕ್ಕೆ ನಾವೇ ಕುತ್ತು ಅಂತ ಹೇಳಿಬಿಟ್ಟು ನಾವು ಬರ್ತ್ಕೊಡೋದಾಗಿರುತ್ತೆ. ಹಾಗಾಗಿ ನಾವು ಒಂದು ಕನಿಷ್ಠ ವಿದ್ಯಾರ್ಹತೆ ನಮಗೆ ಬೇಕಾಗುತ್ತೆ. ಇದು ನಾವು ಒಂದು ಸರ್ಕಾರಕ್ಕೆ ನಾವು ಒಂದು ಕೇಳ್ತಿರುವ ಒಂದು ಮನವಿ. ಇದುವರೆಗೂ ನಮಗೆ ಸರ್ಕಾರದಿಂದ ಯಾವುದೇ ಒಂದು ಸ್ಪಂದಿಸಿಲ್ಲ. ಹಾಗಾಗಿ ಇವತ್ತು ನಾವೆಲ್ಲ ಇವತ್ತು ಪ್ರತಿಭಟನೆ ಮಾಡೋದ್ರ ಮೂಲಕ ನಮ್ಮ ಒಗ್ಗಟ್ಟನ್ನು ತೋರಿಸ್ತಿದ್ದೀವಿ. ನಮಗೆ ಇದು ಒಂದು ಕನಿಷ್ಠ ವಿದ್ಯಾರ್ಹತೆ ಬೇಕು ಅಂತ ಕೇಳ್ಕೊತಿದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಅಂತ, ನಾನು ಫಸ್ಟ್ ಇಯರ್ ಬಿಎಸ್ಸಿಯಲ್ಲಿ ಓದ್ತಿರೋದು. ನಾವು ಇಲ್ಲಿ ಬಿಎಸ್ಸಿ ಫಾರೆಸ್ಟ್ರಿ ಬರೋದೇ ಒಂದು ಕನಸು ಇಟ್ಕೊಂಡು ಬಂದಿದ್ದೀವಿ. ಇದಕ್ಕೋಸ್ಕರ 2 ಲಕ್ಷ ವಿದ್ಯಾರ್ಥಿಗಳ ಜೊತೆ KGT ಅನ್ನೋ ಪರೀಕ್ಷೆಯಲ್ಲಿ ಎಲ್ಲರ ಜೊತೆ ಹೋರಾಡಿ 2000 ರಿಂದ 4000 ರ್ಯಾಂಕ್ ತಗೊಂಡು ಈ ಹುದ್ದೆಗೆ ಬಂದಿರ್ತೀವಿ. ಆದರೆ ಇಲ್ಲಿ ನಮ್ಮ ಸೀನಿಯರ್ಸ್ 800 to 1000 ಮೆಂಬರ್ಸ್ ಪಾಸ್ಡ್ ಔಟ್ ಆಗಿದ್ದಾರೆ. ಆದರೆ ಅವ್ರಿಗೆ ಇನ್ನೂ ಹುದ್ದೆ ಸಿಕ್ಕಿಲ್ಲ, ಅವರೇ ಅನ್ಎಂಪ್ಲಾಯ್ಡ್ ಆಗಿದ್ದಾರೆ. ಹಾಗಂತ ರಿಕ್ರೂಟ್ಮೆಂಟ್ ಅಂದ್ರೆ ಪೋಸ್ಟ್ ಇಲ್ಲ ಅಂತಲ್ಲ, ವೇಕೆನ್ಸಿ ಇದಾವೆ ಆದ್ರೆ ಸರ್ಕಾರ ಕರಿತಾ ಇಲ್ಲ. ಲಾಸ್ಟ್ ರಿಕ್ರೂಟ್ಮೆಂಟ್ ಆಗಿರೋದೆ 2018, ಅಲ್ಲಿಂದ ವಾಪಸ್ ಸರ್ಕಾರ ಕರ್ದೇ ಇಲ್ಲ. ಹಿಂಗೆ ಆದ್ರೆ ನಾವು ನಮ್ ಕನ್ಸ್ ಇಟ್ಕೊಂಡು ಇಲ್ಲಿ ಅರಣ್ಯ ರಕ್ಷಣೆ ಮಾಡ್ಬೇಕಂತ ಬಂದಿರ್ತೀವಿ. ಆದ್ರೆ ಆ ಅವಕಾಶನೇ ಸರ್ಕಾರ ನಮ್ಗೆ ಕೊಡ್ತಿಲ್ಲ. ಇರೋ ರಿಸರ್ವೇಶನ್ ಕೂಡ